ಶಿವಮೊಗ್ಗ ಜಿಲ್ಲೆ ವಿಭಾಗವಾದಾಗ ದಾವಣಗೆರೆ ಜಿಲ್ಲೆಯ ಪಾಲದಂತಹ ಕ್ಷೇತ್ರ ಈ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ. ಹೊನ್ನು ಅರಳಿ ಹೊನ್ನಾಳಿಯಾದಂತಹ ಕ್ಷೇತ್ರವು ರಾಜ್ಯ ರಾಜಕಾರಣದಲ್ಲಿ ಸದಾ ಸುದ್ದಿಯಲ್ಲಿರುತ್ತೆ. ಈ ಬಾರಿಯೂ ಹೊನ್ನಾಳಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಎಂಪಿ ರೇಣುಕಾಚಾರ್ಯ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಜಿ ಶಾಂತನಗೌಡರ ಮಧ್ಯ ಕಾಳಗ ಏರ್ಪಟ್ಟಿದೆ. ಸಹಜವಾಗಿ ಇದು ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಹಾಗಾದ್ರೆ ಈ ಬಾರಿ ಹೊನ್ನಾಳಿ ಕ್ಷೇತ್ರದಲ್ಲಿ ವಿಜಯಮಾಲೆ ಯಾರಿಗೆ? ಕ್ಷೇತ್ರದಲ್ಲಿ ಇರುವಂತಹ ಜನರ ಲೆಕ್ಕಾಚಾರಗಳೇನು? ಹಾಗಾದ್ರೆ ಯಾರು ಗೆಲ್ತಾರೆ ನೋಡೋಣ ಬನ್ನಿ. ಹೊನ್ನಾಳಿ ನ್ಯಾಮತಿ ವಿಧಾನಸಭಾ ಚುನಾವಣೆ 2023 ಹೊನ್ನಾಳಿ ಅಖಾಡ ಯಾರಿಗೆ? ಹೊನ್ನಾಳಿ ಅಖಾಡ ಹಾಲಿ ಶಾಸಕರಿಗೋ ಅಥವಾ ಮಾಜಿ ಶಾಸಕರಿಗೋ? ಹೊನ್ನು ಅರಳಿದ ನಾಡಿನಲ್ಲಿ ರಾಜಕೀಯ ಲೆಕ್ಕಾಚಾರ ಹೇಗಿದೆ? ಕಲೆ, ನಾಡು, ನುಡಿ, ಸಂಸ್ಕೃತಿ, ಪರಂಪರೆಯುಳ್ಳ ಕ್ಷೇತ್ರ ಹೊನ್ನಾಳಿ. ರಾಷ್ಟ್ರೀಯ ಪಕ್ಷಗಳ ಜುಗಲ್ ಬಂದಿ. ಕರ್ನಾಟಕ ವಿಧಾನಸಭಾ ಚುನಾವಣೆಯ 224 ಕ್ಷೇತ್ರದ ಹೈವೋಲ್ಟೇಜ್ ಕದನದಲ್ಲಿ ಹೊನ್ನಾಳಿ ನ್ಯಾಮತಿ ವಿಧಾನಸಭಾ ಕ್ಷೇತ್ರವು ಪ್ರಬಲ ಕಣವಾಗಿದೆ. ಹೊನ್ನಾಳಿ ನ್ಯಾಮತಿ ಕ್ಷೇತ್ರದ ರಾಜಕೀಯ ಜಾತಿ ಲೆಕ್ಕಾಚಾರ ನೋಡೋದಾದ್ರೆ, ಲಿಂಗಾಯತ ಸಮುದಾಯದ ಮತ 65,000, ದಲಿತರು 33,000, ಕುರುಬರು 45,000, ಪರಿಶಿಷ್ಟ ಪಂಗಡ 21,000, ಮುಸ್ಲಿಮರು 18,000, ಮರಾಠ 5,000, ಇತರೆ 8,000 ಅಧಿಕ ಮತದಾರರು ಕ್ಷೇತ್ರದಲ್ಲಿ ಇದ್ದಾರೆ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನಲ್ಲಿ ಒಟ್ಟು 233,206 ಜನಸಂಖ್ಯೆ ಇದ್ದು, ಇದರಲ್ಲಿ ಚುನಾವಣೆ ಮತ ಚಲಾಯಿಸುವ ಮತದಾರರು 193,763 ಮತದಾರರಿದ್ದಾರೆ. ಹೊನ್ನಾಳಿ ನ್ಯಾಮತಿಯಲ್ಲಿ ಒಟ್ಟು 193,763 ಮತದಾರರಲ್ಲಿ ಪುರುಷ ಮತದಾರರು 97,410, ಮಹಿಳಾ ಮತದಾರರು 96,349 ಹಾಗೂ ಇತರೆ 4 ಮತದಾರರನ್ನ ಒಳಗೊಂಡಿದೆ. ಹಾಗೂ ಇದರಲ್ಲಿ ಯುವ ಮತದಾರರು 3,019 ಹಾಗೂ ಅಂಗವಿಕಲ ಮತದಾರರು 4,056 ಮತಗಳನ್ನ ಒಳಗೊಂಡಿದೆ. ಹೊನ್ನಾಳಿ ನ್ಯಾಮತಿ ತಾಲೂಕಿನ ರಾಜಕೀಯ ಇತಿಹಾಸವನ್ನು ನೋಡೋದಾದ್ರೆ, ಕಳೆದ 2018 ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಎಂಪಿ ರೇಣುಕಾಚಾರ್ಯ 80,624 ಮತಗಳನ್ನು ಪಡೆದು ಜಯಗಳಿಸಿದ್ದರು. ಇವರಿಗೆ ಸಮ ಬಲದ ಪೈಪೋಟಿ ನೀಡಿದ ಕಾಂಗ್ರೆಸ್ ಅಭ್ಯರ್ಥಿ ಡಿಜಿ ಶಾಂತನಗೌಡ 76,391 ಮತಗಳನ್ನು ಪಡೆದು ಅಲ್ಪ ಮತಗಳಿಂದ ಸೋತರು. 2023 ಹೊನ್ನಾಳಿ ನ್ಯಾಮತಿ ವಿಧಾನಸಭಾ ಚುನಾವಣೆಯ ಪ್ರಬಲ ಅಭ್ಯರ್ಥಿಗಳಾದ ಬಿಜೆಪಿಯ ಶಾಸಕ ಎಂಪಿ ರೇಣುಕಾಚಾರ್ಯ ಹಾಗೂ ಕಾಂಗ್ರೆಸ್ನ ಮಾಜಿ ಶಾಸಕ ಡಿಜಿ ಶಾಂತನಗೌಡ ಚುನಾವಣಾ ಅಖಾಡದಲ್ಲಿ ಧುಮುಕಿದ್ದಾರೆ. ಒಂದು ಕಡೆ ಹಾಲಿ ಶಾಸಕರಾದ ಎಂಪಿ ರೇಣುಕಾಚಾರ್ಯ ತಮ್ಮ ಸರ್ಕಾರದ ಅಭಿವೃದ್ಧಿ ಹಾಗೂ ತಾಲೂಕಿನ ಅಭಿವೃದ್ಧಿ ತೋರಿಸುತ್ತಾ ತಮ್ಮ ಅಬ್ಬರದ ಪ್ರಚಾರ ಮಾಡುತ್ತಾ ಮತ್ತೊಮ್ಮೆ ಗೆದ್ದು ವಿಧಾನಸಭೆ ಪ್ರವೇಶಿಸಲು ಸಿದ್ಧಗೊಂಡಿದ್ದಾರೆ. ಇನ್ನೊಂದು ಕಡೆ ಮಾಜಿ ಶಾಸಕರಾದ ಡಿಜಿ ಶಾಂತನಗೌಡ ತಮ್ಮ ಸರಳ ಸಜ್ಜನಿಕ ವ್ಯಕ್ತಿತ್ವ, ಈ ಹಿಂದೆ ಅವರ ಸರ್ಕಾರದ ಅವಧಿಯಲ್ಲಿ ತಾಲೂಕಿಗೆ ತಂದಂತಹ ಅನುದಾನ, ಅಭಿವೃದ್ಧಿ ಮುಂದಿಟ್ಟು ಮತ ಕೇಳಲು ಸಜ್ಜಾಗಿ ಈ ಬಾರಿ ಶತಾಯಗತಾಯ ಗೆಲ್ಲಲೇಬೇಕೆಂಬ ಪಣ ತೊಟ್ಟಿದ್ದಾರೆ. ಹೊನ್ನಾಳಿ ಚುನಾವಣಾ ಅಖಾಡ ಬಲು ಜೋರು. ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ರಾಜ್ಯದಲ್ಲಿ ಮುನ್ನೆಲೆಯಲ್ಲಿ ಗುರುತಿಸಿಕೊಂಡಿರುವ ಕ್ಷೇತ್ರ. ಈ ಬಾರಿ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಬಿಜೆಪಿಯಿಂದ ಶಾಸಕ ರೇಣುಕಾಚಾರ್ಯ, ಕಾಂಗ್ರೆಸ್ನ ಡಿಜಿ ಶಾಂತನಗೌಡ 2023 ಹೊನ್ನಾಳಿ ಅಖಾಡದಲ್ಲಿ ಎದ್ದು ಬೀಗಲು ಸಜ್ಜಾಗಿದ್ದಾರೆ. ಈ ಹಿಂದೆ ನಡೆದ ಚುನಾವಣೆಯಲ್ಲಿ ಡಿ ಪರಮೇಶ್ವರಪ್ಪ, ಎಚ್ ಬಿ ಕಾಡ್ಸಿದ್ದಪ್ಪ, ಡಿಜಿ ಬಸವನಗೌಡರು ಹಾಗೂ ಅವರ ಸಹೋದರ ಡಿಜಿ ಶಾಂತನಗೌಡರು ಎರಡೆರಡು ಬಾರಿ ಆಯ್ಕೆಯಾಗಿದ್ದಾರೆ. ಶಾಸಕ ರೇಣುಕಾಚಾರ್ಯ 3 ಬಾರಿ ಆಯ್ಕೆಯಾಗಿದ್ದಾರೆ. ಚುನಾವಣೆಯಲ್ಲಿ ರೇಣುಕಾಚಾರ್ಯ ಗೆದ್ದರೆ 4ನೇ ಬಾರಿಗೆ ಆಯ್ಕೆಯಾಗುತ್ತಾರೆ. ಒಂದು ವೇಳೆ ಕಾಂಗ್ರೆಸ್ನ ಡಿಜಿ ಶಾಂತನಗೌಡ ಗೆದ್ದರೆ 3ನೇ ಬಾರಿ ಆಯ್ಕೆಯಾದಂತೆ. ಆದ್ದರಿಂದ ಹೊನ್ನಾಳಿಯಲ್ಲಿ ಡಿಜಿಎಸ್ ಹಾಗೂ ಎಂಪಿಆರ್ ಯಾರೇ ಗೆದ್ದರೂ ಅದು ಹೊಸ ಇತಿಹಾಸ ನಿರ್ಮಿಸಲಿದೆ. ಇನ್ನೊಂದೆಡೆ ಶಾಸಕರಾದ ಎಂಪಿ ರೇಣುಕಾಚಾರ್ಯರ ಪ್ಲಸ್ ಪಾಯಿಂಟ್ ನೋಡೋದಾದ್ರೆ, ಕೋವಿಡ್ ಹಾಗೂ ಮಳೆ ಹಾನಿ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ಸ್ಪಂದಿಸಿದ್ದಾರೆ ಹೊನ್ನಾಳಿಯ ಹಾಲಿ ಶಾಸಕ ರೇಣುಕಾಚಾರ್ಯ. ಬಿಎಸ್ ಯಡಿಯೂರಪ್ಪನವರ ಆಶೀರ್ವಾದ, ಪ್ರಚಾರ ಬಲದಿಂದ ಗೆದ್ದು ಬರುತ್ತಿದ್ದಾರೆ. ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾದಂತಹ ಎಂಪಿ ರೇಣುಕಾಚಾರ್ಯ ಹೆಚ್ಚು ಹೆಚ್ಚು ಅನುದಾನವನ್ನು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರಕ್ಕೆ ತಂದಂತಹ ಕೀರ್ತಿಯನ್ನು ಹೊಂದಿದ್ದಾರೆ. ಜನರ ಜೊತೆ ಉತ್ತಮವಾದ ಸಂಪರ್ಕ, ಒಡನಾಟ ಇಟ್ಟುಕೊಂಡಿರುವ ರೇಣುಕಾಚಾರ್ಯ
ರಾಜಕೀಯದಲ್ಲಿ ಪದೇ ಪದೇ ಇವರ ಹೆಸರು ಕೇಳಿಬರುತ್ತದೆ. ಯಾವಾಗಲೂ ಆಕ್ಟಿವ್ ಆಗಿರುವ ರಾಜಕಾರಣಿ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಜನರ ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಇವರ ಮನೆಗೆ ಯಾರೇ ಬಂದರೂ ಕೂಡ ಸುಮ್ಮನೆ ಕಳುಹಿಸುವುದಿಲ್ಲ, ಏನಾದರೂ ಸಹಾಯ ವಸ್ತ್ರವನ್ನು ನೀಡಿ ಕಳುಹಿಸುತ್ತಾರೆಂಬ ಹೆಗ್ಗಳಿಕೆ ಇವರ ಮೇಲಿದೆ. ಇನ್ನೊಂದೆಡೆ ಶಾಸಕ ರೇಣುಕಾಚಾರ್ಯರ ಮೈನಸ್ ಪಾಯಿಂಟ್ ನೋಡೋದಾದ್ರೆ, ರೇಣುಕಾಚಾರ್ಯರಿಗೆ ಈ ಕ್ಷೇತ್ರಕ್ಕೆ ಹೋಲಿಕೆ ಮಾಡೋದಾದ್ರೆ ಕ್ಷೇತ್ರದಲ್ಲಿ ಪ್ರಬಲ ಜಾತಿ ಬಲ ಇಲ್ಲದಿರೋದು. ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವದಿಂದ ಅಹಿಂದ ಮತಗಳು ಸಿಗಲ್ಲ ಎಂಬ ಭಯ, ಏನೇ ಕೆಲಸ ಮಾಡಿದ್ರೂ ಪ್ರಚಾರ ಪಡೀತಾರೆಂಬ ಅಪವಾದ ರೇಣುಕಾಚಾರ್ಯ ಮೇಲಿದೆ. ಇತ್ತೀಚೆಗೆ ಅವರ ಸಹೋದರ ಮಗನ ಸಾವಿನ ಪ್ರಕರಣ ಕಂಡುಬಂದಿತ್ತು. ಕ್ಷೇತ್ರದಲ್ಲಿ ಹೆಚ್ಚು ಅನುದಾನವನ್ನು ತಂದುಕೊಟ್ಟರೂ ಸಹ ಕಳಪೆ ಕಾಮಗಾರಿ ಮಾಡಿದ್ದಾರೆಂಬ ಆರೋಪ ಚುನಾವಣಾ ಅಖಾಡದಲ್ಲಿ ಎಂಪಿ ರೇಣುಕಾಚಾರ್ಯರಿಗೆ ನೆಗೆಟಿವ್ ಆಗಿ ಬಿಡುತ್ತದೆ ಎಂಬ ಆತಂಕ. ಇನ್ನು ಮಾಜಿ ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಡಿಜಿ ಶಾಂತನಗೌಡ ಇವರ ಪ್ಲಸ್ ಪಾಯಿಂಟ್ ನೋಡೋದಾದ್ರೆ, ಎರಡು ಬಾರಿ ಇದೇ ಹೊನ್ನಾಳಿ ಕ್ಷೇತ್ರದಲ್ಲಿ ಶಾಸಕರಾಗಿರುವಂತಹ ಡಿಜಿ ಶಾಂತನಗೌಡ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಲಿಂಗಾಯತರು ಕೈ ಹಿಡಿಯುವ ಸಾಧ್ಯತೆ ಹೆಚ್ಚಿದೆ. ಕ್ಷೇತ್ರದ ಮತದಾರರ ಅನುಕಂಪ ಕೂಡ ಇವರ ಮೇಲಿದೆ. ಇದೇ ಕೊನೆಯ ಚುನಾವಣೆ ಎಂಬ ಅನುಕಂಪ. ಸಿದ್ದರಾಮೋತ್ಸವದ ಅಭೂತಪೂರ್ವ ಯಶಸ್ಸು ನಿಜಕ್ಕೂ ಕೂಡ ಹೊನ್ನಾಳಿ ಕ್ಷೇತ್ರದ ಮೇಲೆ ಪರಿಣಾಮವನ್ನು ಬೀರಲಿದೆ. ಸಹಜವಾಗಿ ಅಹಿಂದ ಮತಗಳೇ ಕಾಂಗ್ರೆಸ್ಗೆ ಬಂದಿದ್ದೆ ಆದರೆ ಶಾಂತನಗೌಡರ ಗೆಲುವಿಗೆ ದಾರಿಯಾಗುತ್ತೆ. ಶಾಂತನಗೌಡರ ಮೈನಸ್ ಪಾಯಿಂಟ್ ನೋಡೋದಾದ್ರೆ, ಶಾಂತನಗೌಡರು ಎರಡು ಬಾರಿ ಗೆದ್ದ ನಂತರ ಕ್ಷೇತ್ರದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುವುದಿಲ್ಲ ಎಂಬ ಆರೋಪ ಇವರ ಮೇಲಿದೆ. 2013ರಿಂದಲೂ ಇದೇ ನನ್ನ ಕೊನೆಯ ಚುನಾವಣೆ ಅಂತಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಮನೆ ಬಿಟ್ಟು ಬರಲೇ ಇಲ್ಲ ಎಂಬ ಆರೋಪ, ಜನರಿಗೆ ಅಧಿಕಾರಿಗಳಿಗೆ ಏಕವಚನದಲ್ಲಿ ಪದ ಬಳಕೆ ಮಾಡ್ತಾರೆಂಬ ಆರೋಪ ಸಹ ಇವರ ಮೇಲಿದೆ. ಇನ್ನೇನು ಕರ್ನಾಟಕ ವಿಧಾನಸಭಾ ಚುನಾವಣೆ ಕೆಲವೇ ಕೆಲವು ದಿನಗಳು ಬಾಕಿ ಇದ್ದು, ತಮ್ಮ ತಮ್ಮ ಮತದಾರರನ್ನು ಸೆಳೆಯಲು ರಾಜಕೀಯ ನಾಯಕರು ಹೊನ್ನಾಳಿ ನ್ಯಾಮತಿ ತಾಲೂಕಿನಾದ್ಯಂತ ಮತ ಬೇಟೆಗೆ ಓಡಾಡುತ್ತಿದ್ದಾರೆ. ಹೊನ್ನಾಳಿ ತಾಲೂಕಿನ ಜನರು ಪ್ರಜ್ಞಾವಂತರಾಗಿದ್ದು, ಈ ಬಾರಿ ಯಾವ ನಾಯಕನನ್ನು ಗೆಲ್ಲಿಸಿ ಶಕ್ತಿ ಸೌಧಕ್ಕೆ ಕಳುಹಿಸುತ್ತಾರೆಂಬುದು ಕಾದು ನೋಡಬೇಕಿದೆ.